ಎ ಸರ್ಕಲಲ್ಲಿ ಒಂದು ಸ್ವಲ್ಪ ಇಶ್ಯೂ ಆಗಿತ್ತು, ಎರಡು ಗುಂಪು ಮುಖಾಮುಖಿ ಆಗಲಿಕ್ಕೆ ಟ್ರೈ ಆಗಿತ್ತು. ಆವಾಗ ನಾವು ಸ್ವಲ್ಪ ಮೈಲ್ಡ್ ಆಗಿ ಲಾಠಿ ಚಾರ್ಜ್ ಮಾಡಿಬಿಟ್ಟು ಎರಡು ಗುಂಪನ್ನ ಬೇರೆ ಬೇರೆ ಮಾಡಿದ್ವಿ. ಈಗ ಅದರಲ್ಲಿ ಒಂದು ಗುಂಪು ಇನ್ನೂ ಇಲ್ಲೇ ಕೂತಿದ್ದಾರೆ, ಅವ್ರಿಗೆ ಕೂಡ ನಾವು ಡಿಸ್ಪರ್ಸ್ ಮಾಡ್ತಾ ಇದ್ದೀವಿ. ಸಿಟಿನಲ್ಲಿ ಮತ್ತೆ ಭದ್ರಾವತಿ ಟೌನ್ನಲ್ಲಿ ನಾವು 144 ಜಾರಿ ಮಾಡಿದ್ದೀವಿ. ಅದು ಕೂಡ ಕ್ರೌಡ್ ಎಲ್ಲಿ ಕೂಡ ಸೇರೋ ಆಗಿಲ್ಲ, ಜನ ಯಾರು ಕೂಡ ಓಡಾಡಲಿಕ್ಕೆ ಇಲ್ಲ. ಶಿವಮೊಗ್ಗ ಸಿಟಿನಲ್ಲಿ ಮತ್ತೆ ಭದ್ರಾವತಿನಲ್ಲಿ ಅದು ನಾವಿನ್ನ ಡಿಸೈಡ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ 2 ಡೇಸ್ಗೆ ಅಂತ ನಾವು ಕೇಳ್ಕೊಂಡಿದ್ದೀವಿ. ಈಗ ನಮಗೆ ಮಾಹಿತಿ ಇರೋದು ಒಂದಿದೆ, ನಾವು ಚೆಕ್ ಮಾಡ್ತಾ ಇದ್ದೀವಿ. ಅದು ಡೀಟೇಲ್ಸ್ ನಾವು ಇನ್ನ ಚೆಕ್ ಮಾಡ್ತಾ ಇದ್ದೀವಿ. ಫುಲ್ ಇದೆ, ನಾವು ಈಗ ಮಾನಿಟರ್ ಮಾಡ್ತಾ ಇದ್ದೀವಿ. ಮಾಬ್ ಕ್ಲಿಯರ್ ಆಯ್ತಲ್ಲ ಈಗ. ಈಗ ನಾವು ನಾಳೆ ತನಕ ಹಾಕಿದ್ದೀವಿ, ಸಿಚುವೇಶನ್ ನೋಡ್ಕೊಂಡು ಎಕ್ಸ್ಟೆಂಡ್ ಮಾಡೋದಾ ಏನಂತ ತೀರ್ಮಾನ ತಗೋತೀವಿ. ಇಲ್ಲ ಅದು ನಮ್ಮ ಎಸ್ ಪಿ ಅವರು ಮಾಹಿತಿ ಕೊಡ್ತಾರೆ. ಇಲ್ಲ ಅದೆಲ್ಲ ನಾನು ಕ್ರಿಮಿನಲ್ ಪಾರ್ಟ್ ಆಫ್ ಇಟ್ ನಮ್ಮ ಎಸ್ ಪಿ ಅವರು ಮಾಹಿತಿ ಕೊಡ್ತಾರೆ. ಈಗ ನೀವೇ ನೋಡ್ತಾ ಇದ್ದೀರಲ್ಲ ಈಗ, ಆಯ್ತಾ? ಓಕೆ. ಇಲ್ಲ ನಾವು ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ, ಇಮೇಲ್ ಕಂಪ್ಲೀಟ್ ಬ್ಯಾನ್ ಮಾಡೋದಾ ಅಂತ ನೋಡೋಣ.